ಸಚಿವರು ಸರ್ಕಾರಿ ಕಚೇರಿಗೆ ಭೇಟಿ ಕೊಟ್ಟಾಗ ಅವರಿಗೆ ಸಿಕ್ತು ಗುಟ್ಕಾ ಸಾರಾಯಿ ಸ್ವಾಗತ. ಎಸ್ ವೀಕ್ಷಕರೇ, ನಿಮಗೆ ಸಮ್ರಾಟ್ ಟಿವಿಯ ಫಸ್ಟ್ ಅಂಡ್ ಫಾಸ್ಟ್ಗೆ ಸ್ವಾಗತ. ಬೀದರ್ ನಗರದ ವಿವಿಧ ಪಶು ಆಸ್ಪತ್ರೆ ಹಾಗೂ ಕಚೇರಿಗಳಿಗೆ ದಿಢೀರನೆ ಭೇಟಿ ನೀಡಿದ ಸಚಿವ ಪ್ರಭು ಚೌಹಾಣ್ ಇಲಾಖೆಯಲ್ಲಿನ ದುರ್ವ್ಯವಸ್ಥೆ ಹಾಗೂ ಅಧಿಕಾರಿಗಳ ಅಶಿಸ್ತನ್ನು ನೋಡಿ ಕೆಂಡಾಮಂಡಲ ಆದರು. ಕಚೇರಿ ಸಮಯದಲ್ಲಿ ಚಕ್ಕರ್ ಹಾಕಿದ ಸಿಬ್ಬಂದಿಗಳು, ಹಾಜರಿ ಪುಸ್ತಕದಲ್ಲಿ ಸಹಿ ಮಾಡದೆ ಬೇಜವಾಬ್ದಾರಿ ವಹಿಸಿದ ಸಿಬ್ಬಂದಿಗಳಿಗೆ ನೋಟಿಸ್ ನೀಡುವ ಮೂಲಕ ಎಚ್ಚರಿಕೆ ನೀಡಿದರು. ಸರ್ಕಾರ ನೀಡಿದ ಹವಾನಿಯಂತ್ರಿತ ಕಾರ್ ಬಿಟ್ಟು ವಾರ್ತಾ ಇಲಾಖೆ ವಾಹನ ಏರಿದ ಸಚಿವ ಚೌಹಾಣ್ ನೇರವಾಗಿ ಉಪನಿರ್ದೇಶಕರ ಕಚೇರಿಗೆ ಆಗಮಿಸಿದರು. ಈ ವೇಳೆ ಕಚೇರಿ ಹೊರಬಾಗಿಲಿನಲ್ಲಿ ಸಚಿವರ ಮುಂದೆ ಬಾಯಿ ತುಂಬಾ ಗುಟ್ಕಾ ತುಂಬಿಕೊಂಡು ಎನ್ ಗಾಂಧಿ ಎಂಬ ಸಿಬ್ಬಂದಿ. ಸಚಿವರು ಮಾತನಾಡುವಾಗ ಬಾಯಿಯಿಂದ ಗುಟ್ಕಾ ಹೊರಬಂದು ಅಶಿಸ್ತು ಪ್ರದರ್ಶನ ಮಾಡಿದರು. ಏನ್ರಿ ಗುಟ್ಕಾ ಬಾಯಲ್ಲಿ ಇಟ್ಕೊಂಡು ಸಚಿವರ ಮುಂದೆ ಬರ್ತೀರಾ, ನಿಮ್ಗೇನಾದ್ರೂ ಇದೆಯಾ ಎಂದು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ನಂತರ ಕಚೇರಿ ಒಳಗೆ ಪ್ರವೇಶ ಮಾಡಿದ್ದಂತೆ ಮತ್ತೊಬ್ಬ ಬಾಬು ಎಂಬ ಸಿಬ್ಬಂದಿ ಕಂಠಪೂರ್ತಿ ಮದ್ಯದ ನಶೆಯಲ್ಲಿ ತೇಲಾಡುತ್ತಾ ಇರುವುದನ್ನು ಕಂಡು ಸಚಿವರು ತರಾಟೆಗೆ ತಗೊಂಡ್ರು. ಇನ್ನು ನಗರದ ಜಿಲ್ಲಾ ಪಂಚಾಯತಿ ಹಿಂಭಾಗದಲ್ಲಿರುವ ಪಶು ಆಸ್ಪತ್ರೆಗೆ ಭೇಟಿ ಕೊಟ್ಟಾಗ ಸಚಿವರು ಅಸ್ವಚ್ಛತೆಯನ್ನು ಕಂಡು ಆಕ್ರೋಶಗೊಂಡಿದ್ದು ಕಚೇರಿಯ ಮೂಲೆಯಲ್ಲಿ ತುಂಬಿಕೊಂಡ ಕಸವನ್ನು ಕೈಯಿಂದಲೇ ಹೊರಹಾಕಿ ಅಸಮಾಧಾನ ಹೊರಹಾಕಿದರು. ಅಲ್ಲದೆ ನಗರದ ಗಾಂಧಿಗಂಜ್ನಲ್ಲಿರುವ ಪಶು ವೈದ್ಯಕೀಯ ಆಸ್ಪತ್ರೆಗೆ ಭೇಟಿ ನೀಡಿದ ಸಚಿವರು ಅವಧಿ ಮುಗಿದ ಔಷಧಿ ಕಂಡು ದಂಗಾಗಿ ಹೋದರು. ಇಂಥ ಔಷಧಿಯನ್ನು ಇಟ್ಟುಕೊಂಡು ಪಶು ವೈದ್ಯರು ಚಿಕಿತ್ಸೆ ನೀಡುತ್ತಿರುವುದನ್ನು ಕಂಡು ವೈಸ್ ಚಾನ್ಸಲರ್ಗೆ ಫೋನ್ನಲ್ಲೇ ತರಾಟೆ ತೆಗೆದುಕೊಂಡರು. ಈ ಅವ್ಯವಸ್ಥೆ ಕುರಿತು ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಸಮಗ್ರ ವರದಿ ಸಲ್ಲಿಸುವುದಾಗಿ ಸಚಿವ ಪ್ರಭು ಚೌಹಾಣ್ ಹೇಳಿದರು. ಎಸ್ ವೀಕ್ಷಕರು, ಇದಾಗಿ ಟಿವಿತನ ಫಸ್ಟ್ ಅಂಡ್ ಫಸ್ಟ್. ಈಗ ನೋಡ್ತಾರೆ ಸಮರ ಟಿವಿ, ಜಸ್ಟ್ ಥಿಂಕ್ ಪಾಸಿಟಿವ್. ಸಚಿವರು ಸರ್ಕಾರಿ ಕಚೇರಿಗೆ ಭೇಟಿ ಕೊಟ್ಟಾಗ ಅವರಿಗೆ ಸಿಕ್ತು ಗುಟ್ಕಾ ಸಾರಾಯಿ ಸ್ವಾಗತ.